ನಮಸ್ಕಾರ ಸ್ನೇಹಿತರೆ. ಏಳು ಸುತ್ತಿನ ಕೋಟೆ, ಸಿಡಿಲಿಗೂ ಬೆಚ್ಚದ ಉಕ್ಕಿನ ಕೋಟೆ ಹೊಂದಿರುವ ಕನ್ನಡಿಗರ ಸ್ವಾಭಿಮಾನದ ಪ್ರತಿಕಾರವಿರುವ ಆದರ್ಶದ ಮಹಿಳೆ ಓಬವನನ್ನ, ಮಾದರಿ ನಾಯಕರಾದಂತಹ ಮದಕರಿ ನಾಯಕರನ್ನ ನೀಡಿದ ಈ ಗಂಡು ಮೆಟ್ಟಿನ ನಾಡು, ವೀರ ಯೋಧರ ಬೀಡು ಚಿತ್ರದುರ್ಗ ಜಿಲ್ಲೆ. ಗಾಳಿ ಯಂತ್ರದ ಮೂಲಕ ವಿದ್ಯುತ್ ಉತ್ಪಾದನೆಯಲ್ಲಾಗಲಿ, ರಾಜ್ಯಕ್ಕೆ ಉತ್ತಮ ಸಾಹಿತಿಗಳನ್ನು ನೀಡುವುದರಲ್ಲಾಗಲಿ, ನಮ್ಮ ಕನ್ನಡ ಚಲನಚಿತ್ರವನ್ನು ಬೆಂಬಲಿಸುವುದರಲ್ಲಾಗಲಿ ಈ ಜಿಲ್ಲೆ ಮುಂಚೂಣಿಯಲ್ಲಿದೆ. ಕನ್ನಡ ಚಿತ್ರರಂಗಕ್ಕೆ ಬಂದರೆ ಡಾಕ್ಟರ್ ವಿಷ್ಣುವರ್ಧನ್ ಹಾಗೂ ಅಂಬರೀಷರನ್ನು ಪರಿಚಯಿಸಿ ಇತಿಹಾಸವನ್ನು ಸೃಷ್ಟಿಸಿದ ನಾಗರಹಾವು ಚಲನಚಿತ್ರ ಹಾಗೂ ಕಿಚ್ಚ ಸುದೀಪ್ ಅವರನ್ನು ಬೆಳಕಿಗೆ ತಂದ ಹುಚ್ಚ ಚಲನಚಿತ್ರ ಇದೇ ಚಿತ್ರದುರ್ಗದಲ್ಲಿ ಚಿತ್ರಣಗೊಂಡಿದ್ದು ವಿಶೇಷತೆ. ಮಾರಿ ಕಣವೆ ನಾಗರಹಾವು ಚಲನಚಿತ್ರದಲ್ಲಿ ಕರ್ಪೂರದ ಗೊಂಬೆ ಗೀತೆ ಹಾಗೂ ಹುಚ್ಚ ಸಿನಿಮಾದಲ್ಲಿ ಉಸಿರೆ ಉಸಿರೆ ಗೀತೆಗಳು ಈ ಅಮೋಘ ಸ್ಥಳದಲ್ಲಿ ಚಿತ್ರೀಕರಣಗೊಂಡಿದ್ದು ಇನ್ನೊಂದು ವಿಶೇಷತೆ. ಈ ಸ್ಥಳದ ಇನ್ನೊಂದು ವಿಶೇಷ ಅಂದರೆ ಕನ್ನಡಿಗರ ಜೀವನಾಡಿ ಕಾವೇರಿ ನದಿಗೆ ಕಟ್ಟಲಾದ ಕನ್ನಂಬಾಡಿ ಅಣೆಕಟ್ಟು ಇದರ ನಿರ್ಮಾಣಕ್ಕೆ ಒಂದು ಮೂಲ ಮಾದರಿ. ಈ ಮೂಲ ಮಾದರಿಯೇ ಮೈಸೂರು ಸಂಸ್ಥಾನದ ವಂಶಸ್ಥರ ಉದಾರ ಕೊಡುಗೆ. ಹೆಚ್ಚು ಮಳೆ ಬೀಳದೆ ಬರದ ಭೂಮಿಯಾಗಿ ಬಯಲಸೀಮೆಯಾಗಿದ್ದ ಚಿತ್ರದುರ್ಗಕ್ಕೆ ಜೀವದ ಸೆಲೆಯಾಗಿ ಇಡೀ ಏಷ್ಯಾ ಖಂಡದಲ್ಲೇ ಮಾನವ ನಿರ್ಮಿತ ಪ್ರಪ್ರಥಮ ಅತಿ ದೊಡ್ಡ ಜಲಾಶಯವೇ ಈ ಮಾರಿ ಕಣಿವೆ. ವೇದಾವತಿ ನದಿಗೆ ಅಡ್ಡಲಾಗಿ ಕಟ್ಟಲಾದ ಮಾರಿ ಕಣಿವೆ ಅಥವಾ ವಾಣಿ ವಿಲಾಸ ಜಲಸಾಗರ ಕರ್ನಾಟಕದ ಹೆಮ್ಮೆ. ಬನ್ನಿ ಸ್ನೇಹಿತರೆ, ಇವತ್ತಿನ ಈ ವಿಡಿಯೋದಲ್ಲಿ ನಿಮಗೆ ಈ ಮಾರಿ ಕಣಿವೆಯ ರಹಸ್ಯವೇನು, ಈ ವಾಣಿ ವಿಲಾಸ ಸಾಗರ ಜಲಾಶಯದ ಸಂಪೂರ್ಣ ಮಾಹಿತಿಯನ್ನು ಕೊಡಕ್ಕೆ ಹೋಗ್ತಾ ಇದ್ದೀನಿ. ಒಂದು ವೇಳೆ ನೀವು ಈ ಚಾನಲನ್ನು ಇನ್ನೂ ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಜೊತೆಗೆ ಬೆಲ್ ಐಕನ್ ಕೂಡ ಪ್ರೆಸ್ ಮಾಡಿ. ವೇದಾವತಿ ನದಿ ಚಿತ್ರದುರ್ಗ ಜಿಲ್ಲೆಯ ಪ್ರಮುಖ ನದಿ. ಚಿಕ್ಕಮಗಳೂರು ಜಿಲ್ಲೆಯ ಚಂದ್ರದ್ರೋಣ ಪರ್ವತ ಅಥವಾ ಬಾಬಾ ಬುಡನಗಿರಿಯಲ್ಲಿ ಜನಿಸುವ ವೇದ ಎಂಬ ನದಿ ಕಡೂರಿನ ಬಳಿ ಅವತಿ ಎಂಬ ನದಿಯನ್ನು ಸೇರಿ ಅದು ಮುಂದೆ ವೇದಾವತಿಯಾಗಿ ಹರಿಯುತ್ತದೆ. ಚಿತ್ರದುರ್ಗ ಜಿಲ್ಲೆಯ ಹಿರಿಯೂರಿನ ಸಮೀಪ ಇರುವ ಮಾರಿ ಕಣಿವೆ ಎಂಬಲ್ಲಿ ಎರಡು ಬೆಟ್ಟಗಳ ನಡುವೆ ನಿರ್ಮಿಸಿರುವ ಜಲಾಶಯವೇ ಈ ವಾಣಿ ವಿಲಾಸ ಸಾಗರ. ಇದೇ ಕಾರಣ ಇದನ್ನು ಮಾರಿ ಕಣಿವೆ ಜಲಾಶಯ ಎಂದು ಕೂಡ ಕರೆಯುತ್ತಾರೆ. ಹಿಂದಿನ ಕಾಲದ ಇಂಜಿನಿಯರ್ಗಳ ಕೌಶಲ್ಯಕ್ಕೆ ಸವಾಲಾಗಿರುವ ವಾಣಿ ವಿಲಾಸ ಸಾಗರ, ಇದನ್ನು ಕಟ್ಟಿಸಿದವರು ನಾಲ್ವಡಿ ಕೃಷ್ಣದೇವರಾಯ ಒಡೆಯರವು. ಈ ಜಲಾಶಯದ ವಿಶೇಷತೆ ಏನೆಂದರೆ, ಮೇಲಿಂದ ನೋಡಿದರೆ ಈ ಜಲಾಶಯದ ನೋಟ ಭಾರತದ ಭೂಪಟದಂತೆ ಕಾಣುತ್ತದೆ. ನಮ್ಮ ಭಾರತ ದೇಶದಲ್ಲಿ ನೀರಾವರಿಗೆಂದು ನಿರ್ಮಿಸಿದ ಪ್ರಪ್ರಥಮ ಮಾನವ ನಿರ್ಮಿತ ಜಲಾಶಯ ಹಾಗೂ ರಾಜ್ಯದ ಪ್ರತಿಷ್ಠಿತ KRS ಜಲಾಶಯಕ್ಕೆ ಮೂಲ ನಕ್ಷೆಯಾದ ಜಲಾಶಯ ಎಂಬ ಖ್ಯಾತಿ ಈ ಮಾರಿ ಕಣಿವೆಗಿದೆ. ಈ ಮಾರಿ ಕಣಿವೆ ಅಥವಾ ವಾಣಿ ವಿಲಾಸ ಸಾಗರ ಹಿರಿಯೂರಿನಿಂದ 21 ಕಿಲೋಮೀಟರ್ ದೂರದಲ್ಲಿದ್ದರೆ, ಜಿಲ್ಲಾ ಕೇಂದ್ರವಾದಂತಹ ಚಿತ್ರದುರ್ಗದಿಂದ 58 ಕಿಲೋಮೀಟರ್ ದೂರದಲ್ಲಿದೆ. ಹಾಗೆಯೇ ಶಿವಮೊಗ್ಗದಿಂದ 127 ಕಿಲೋಮೀಟರ್ ದೂರದಲ್ಲಿದ್ದರೆ, ಬೆಂಗಳೂರಿನಿಂದ ಸುಮಾರು 181 ಕಿಲೋಮೀಟರ್ ದೂರದಲ್ಲಿದೆ. ಸಕಾಲದಲ್ಲಿ ಮಳೆ ಬಾರದೆ ಯಾವಾಗಲೂ ನೀರಿನ ತೀವ್ರ ಅಭಾವಕ್ಕೆ ಒಳಗಾಗುತ್ತಿದ್ದ ಚಿತ್ರದುರ್ಗ ಜಿಲ್ಲೆಗೆ ನೀರಿನ ಆಶ್ರಯವನ್ನು ನೀಡುವ ಉದ್ದೇಶದಿಂದ ಈ ಜಲಾಶಯದ ನಿರ್ಮಾಣವನ್ನು ಹಿಂದೆಯೇ ಆಯೋಜಿಸಲಾಗಿತ್ತು. ಆದರೆ ಈ ಯೋಜನೆ ಕಾರ್ಯರೂಪಕ್ಕೆ ಬಂದಿದ್ದು ಅಂದಿನ ಕಾಲದ ದೀವಾನರಾಗಿದ್ದಂತಹ KE ಶೇಷಾದ್ರಿ ಅಯ್ಯರ್ ಅವರ ಧೈರ್ಯ ಹಾಗೂ ಉತ್ಸಾಹದ ಫಲವಾಗಿ ಎನ್ನಬಹುದು. ವಾಣಿ ವಿಲಾಸ ಜಲಾಶಯದ ನಿರ್ಮಾಣದ ಹಿನ್ನೆಲೆ ಏನೆಂದು ತಿಳಿದುಕೊಳ್ಳಬೇಕಾದರೆ ನಾವು 1883 ಇಸವಿಗೆ ಹೋಗಬೇಕು.
ಆಗ ಶೇಷಾದ್ರಿ ಅಯ್ಯರವರು ಮೈಸೂರಿನ ದೀವಾನರಾಗಿ ಅಧಿಕಾರ ಸ್ವೀಕರಿಸುತ್ತಾರೆ. ಇವರ ಆಳ್ವಿಕೆಯ ಕಾಲದಲ್ಲಿ ಹಲವಾರು ಪ್ರಗತಿಪರ ಕಾರ್ಯಗಳನ್ನು ಕೈಗೆತ್ತಿಕೊಳ್ಳಲಾಗಿತ್ತು. ಇವುಗಳಲ್ಲಿ ವಾಣಿ ವಿಲಾಸ ಸಾಗರ ಜಲಾಶಯ ಕಾರ್ಯ ಪ್ರಮುಖವಾಗಿತ್ತು. ಈ ಜಲಾಶಯದ ನಿರ್ಮಾಣಕ್ಕಾಗಿ ಪ್ರಯತ್ನ ನಡೆಸಿದಾಗ ಬ್ರಿಟಿಷ್ ಅಧೀನದಲ್ಲಿದ್ದ ಅಂದಿನ ಮದ್ರಾಸ್ ಸರ್ಕಾರವು ತೀವ್ರ ಆಕ್ಷೇಪಣೆಯನ್ನು ಉಂಟು ಮಾಡುತ್ತದೆ. ಯಾವುದೇ ಒತ್ತಡಕ್ಕೂ ಮಣಿಯದ ಶೇಷಾದ್ರಿ ಅಯ್ಯರ್ ನಮ್ಮ ರಾಜ್ಯದಲ್ಲಿ ಹರಿಯುವ ನೀರನ್ನು ಬಳಸಿಕೊಳ್ಳಲು ನಮಗೆ ಹಕ್ಕಿದೆ, ಯಾವುದೇ ಆಕ್ಷೇಪಣೆಗೆ ನಾವು ಮಣಿಯುವುದಿಲ್ಲ ಎಂದು ಸ್ಪಷ್ಟವಾಗಿ ಹೇಳುತ್ತಾರೆ. ಆಗಿನ ಮೈಸೂರು ರಾಜ ರಾಜ ನಾಲ್ವಡಿ ಕೃಷ್ಣರಾಜ ಒಡೆಯರು ಇದಕ್ಕೆ ಸಂಪೂರ್ಣವಾಗಿ ಬೆಂಬಲಿಸುತ್ತಾರೆ. 1898 ಆರಂಭಗೊಂಡ ಈ ಜಲಾಶಯದ ನಿರ್ಮಾಣ 1907 ಮುಕ್ತಾಯಗೊಳ್ಳುತ್ತದೆ. ಈ ಜಲಾಶಯದ ನಿರ್ಮಾಣಕ್ಕೆ 9 ಸತತ ಪರಿಶ್ರಮ ಬೇಕಿತ್ತು. ಇದರ ನಿರ್ಮಾಣಕ್ಕೆ ಆಗಿನ ಕಾಲದಲ್ಲಿ ಮೈಸೂರು ರಾಜ್ಯಕ್ಕೆ ತಗುಲಿದ ವೆಚ್ಚ ಸುಮಾರು 45 ಲಕ್ಷ ರೂಪಾಯಿಗಳು. ಈ ಜಲಾಶಯ ಕರ್ನಾಟಕದ ಅತ್ಯಂತ ಹಳೆಯ ಜಲಾಶಯವಾಗಿದೆ. ಇದು 1330 ಅಡಿಗಳಷ್ಟು ಉದ್ದ ಹಾಗೂ 142 ಅಡಿ ಎತ್ತರವನ್ನು ಹೊಂದಿದೆ. ವೇದಾವತಿ ನದಿ ಇದರಿಂದ ವ್ಯರ್ಥವಾಗುತ್ತಿದ್ದ ನೀರನ್ನು ಚಿತ್ರದುರ್ಗದ ರೈತರಿಗೆ ಕುಡಿಯುವ ನೀರು ಹಾಗೂ ಕೃಷಿ ಚಟುವಟಿಕೆಗಳಿಗೆ ಈ ಭಾಗದ ಜನರಿಗೆ ನೀರಿನ ಅಭಾವ ನಿವಾರಿಸಿ ರೈತರಿಗೆ ದಾರಿದೀಪವಾದ ಜಲಾಶಯವೇ ಈ ವಾಣಿ ವಿಲಾಸ ಸಾಗರ. ಈ ಜಲಾಶಯಕ್ಕೆ ಹೊಂದಿಕೊಂಡಂತೆ ಜಲಾಶಯದ ಹಿಂಬದಿಯಲ್ಲಿ ಕಣಿವೆ ಮಾರಮ್ಮನ ದೇವಾಲಯವಿದೆ. ಜಲಾಶಯ ಪೂರ್ಣಗೊಳ್ಳಲು ಕಾರಣ ಈ ಕಣಿವೆ ಮಾರಮ್ಮನ ದೇವಸ್ಥಾನ. 1898 ಜಲಾಶಯದ ನಿರ್ಮಾಣ ಕಾರ್ಯ ಆರಂಭವಾದ ಮೇಲೆ ನೀರಿನ ರಭಸವನ್ನು ತಡೆಯಲು ಯಾರಿಂದಲೂ ಸಾಧ್ಯವಾಗಲಿಲ್ಲ. ಆಗ ಮೈಸೂರು ಸಂಸ್ಥಾನ ಜ್ಯೋತಿಷ್ಯ ಶಾಸ್ತ್ರದ ಮೊರೆ ಹೋಗುತ್ತಾರೆ. ಜ್ಯೋತಿಷ್ಯದಲ್ಲಿ ಹೇಳದಂತೆ ಅಲ್ಲಿ ತಾಯಿ ಮಾರಮ್ಮನ ದೇವಾಲಯವನ್ನು ನಿರ್ಮಾಣ ಮಾಡಲಾಗುತ್ತದೆ. ಈ ಮಾರಮ್ಮ ತಾಯಿ ತನ್ನ ಕಾಲಿನಿಂದ ವೇದಾವತಿ ನೀರಿನ ರಭಸವನ್ನು ತಡೆಹಿಡಿಯುತ್ತಾಳೆ. ಜಲಾಶಯದ ಭದ್ರತೆಯ ರಹಸ್ಯ ಇದೆ ಎಂದು ನಂಬಲಾಗುತ್ತದೆ. ಇದನ್ನೇ ಮಾರಿ ಕಣಿವೆಯ ರಹಸ್ಯ ಎಂದು ಕೂಡ ಕರೆಯಲಾಗುತ್ತದೆ. ಸ್ನೇಹಿತರೆ, ಒಂದು ವೇಳೆ ನೀವು ಚಿತ್ರದುರ್ಗ ಹಿರಿಯೂರಕ್ಕೆ ಹೋದರೆ ವಾಣಿ ವಿಲಾಸ ಸಾಗರವನ್ನು ಭೇಟಿ ಕೊಡಿ, ಹಾಗೆಯೇ ಮಾರಿ ಕಣಿವೆಯ ರಹಸ್ಯವನ್ನು ತಿಳಿದುಕೊಳ್ಳಿ. ಅಲ್ಲಿಯವರೆಗೆ ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ಸ್ನೇಹಿತರೆ, ಓಂ ಶ್ರೀ ಕ್ಷೇತ್ರ ಕುಕ್ಕೆ ಸುಬ್ರಹ್ಮಣ್ಯ ಜ್ಯೋತಿಷ್ಯ ಫಲ. ಒಂದೇ ಕರೆ, ಕ್ಷಣದಲ್ಲಿ ಪರಿಹಾರ. ನಿಮ್ಮ ಸಮಸ್ಯೆ ಏನೇ ಇರಲಿ, ಎಷ್ಟೇ ಕಠಿಣವಾಗಿರಲಿ, ಶಾಶ್ವತ ಪರಿಹಾರ ನೀಡುತ್ತಾರೆ. ಈಗಲೇ ಸಂಪರ್ಕಿಸಿ ಜಗನ್ನಾಥ ಗುರುಗಳು 9880 82 7222 2 ಕ್ಕೆ.